ನಿಮ್ಮಮ್ಮನ ಕೈಯಲ್ಲಿ ತಲೆ ಬಾಚಿಸ್ಕೊಂಡು, ನಿಮ್ಮಪ್ಪನ ಕೈಯಲ್ಲಿ ಶೂ ಹಾಕಿಸ್ಕೊಂಡು. ಎಂಟು ಮೂವತ್ತಕ್ಕೆ ನೀನು ಬಂದ್ರೆ ಹಿಂಗೆ ಸೆಟ್ರಂಗಿ ಮುಂದೆ ಕಾಯ್ತಿರ್ತೀನಿಂಗೆ, ಪಿಕ್ಚರಲ್ಲಿ ಅವ್ರಿಗೂ ಇವ್ರಿಗೂ ಲವ್ ಆದಂಗೆ. ಸಂಜನಾ, ಐ ಲವ್ ಯು ಸಂಜನಾ. ಎಲ್ರಿಗೂ ನಮಸ್ಕಾರ, ನಾನು ನವೀನ್ ಸಜ್ಜು. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಹೋಳಿ ಹಬ್ಬದ ಪ್ರಯುಕ್ತ ಇವಾಗ ಒಂದು ಸಾಂಗ್ ಟೀಸರ್ನ ಬಿಟ್ಟಿದ್ದೀವಿ, ಅದುವೇ ಐ ಲವ್ ಯು ಸಂಜನಾ ಅಂತ. ಇದಕ್ಕೂ ಮುಂಚೆ ನನ್ನ ಮತ್ತು ಚರಣ್ ರಾಜ್ ಅವರ ಕಾಂಬಿನೇಷನಲ್ಲಿ ಕಂಪೋಸ್ ಮಾಡಿದ್ದ ಹಾಡು ಸೂರ್ಯಣ್ಣ ಒಂದು ದೊಡ್ಡ ಸಕ್ಸಸ್ ಆಗಿದೆ, ಹಿಟ್ ಆಗಿದೆ, ಎಲ್ಲರ ಬಾಯಲ್ಲೂ ಹಾಡು ಬರ್ತಾ ಇದೆ. ಅದಾದಮೇಲೆ ಇವಾಗ ಐ ಲವ್ ಯು ಸಂಜನಾ ಅಂತ ಸಾಂಗ್ ಬಿಟ್ಟಿದ್ದೀವಿ, ಒಂದು ಟೀಸರ್ನ ಬಿಟ್ಟಿದ್ದೀವಿ. ಈ ಸಾಂಗು ಫಸ್ಟು ನಾವು ಕಂಪೋಸ್ ಮಾಡಬೇಕಾದ್ರೆ ನಾವು ಫಸ್ಟ್ ಎಂಜಾಯ್ ಮಾಡ್ತೀವಿ. ನಮ್ಗೆ ಖುಷಿಯಾಗಿ ಸಾಂಗ್ನ ಕಂಪೋಸ್ ಮಾಡಿದ್ದೀವಿ, ಜೊತೆಗೆ ನಮ್ಮ ಸುತ್ತಮುತ್ತ ಇರೋ ಟೀಮವರೆಲ್ಲ ಕೇಳಿದಾಗ ನಮ್ಗೊಂದು ಜಡ್ಜ್ಮೆಂಟ್ ಸಿಕ್ಕುತ್ತೆ ಈ ಸಾಂಗು ಹೇಗೆ ಇಷ್ಟ ಆಗುತ್ತೆ ಜನಗಳಿಗೆ ಇಷ್ಟ ಆಗಲ್ಲ ಅಂತ. ಆ ಥರದ್ರಲ್ಲಿ ನಮಗೆ ಎಣ್ಣೆ ನಮ್ಮದು ಊಟ ನಿಮ್ಮದು ಸಾಂಗ್ ಆದಮೇಲೆ ಇನ್ನೊಂದು ನೆಕ್ಸ್ಟ್ ರೇಂಜ್ಗೆ ಈ ಸಾಂಗು ಹಿಟ್ ಆಗುತ್ತೆ ಅನ್ನೋ ಥರದ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಸ್ನೇಹ ಬಳಗ ನಮ್ಮ ಟೀಮಿಂದ ನಮಗೆ ಒಂದು ಎನರ್ಜಿ ಸಿಕ್ಕಿದೆ. ಇವಾಗ ಈ ಸಾಂಗು ಟೀಸರ್ ಬಿಟ್ಟಿದ್ದೀವಿ, ಜೊತೆಗೆ ಈ ಸಾಂಗು ಉಟ್ಕೊಂಡಿದ್ದು ಅಂದರೆ ಹಿಂಗೆ ಸಿಚುವೇಶನ್ ಹೇಳಿದಾಗ ವಿಜಯಣ್ಣ ಈ ಥರದ್ದೊಂದು ಮಗ ಒಂದು ಲವ್ ಸಾಂಗು ತುಂಬ ಫನ್ನಿಯಾಗಿರಬೇಕು ಅಂತ ಹೇಳಿದಾಗ ಅಲ್ಲಿ ನಮಗೆ ಒಂದು ಲೈನ್ ಸಿಕ್ತು, ಸಂಜನಾ ಅವ್ರ ಮೇಲೆ ಕ್ರಶ್ ಆಗುವಂಥ ಸಂಜನಾ, ಐ ಲವ್ ಯು ಸಂಜನಾ ಅನ್ನುವಂಥ ಒಂದು ಲೈನ್ ಇಟ್ಕೊಂಡೆ ಹಾಡು ಮಾಡೋಣ ಅಂತ. ಹಾಗೆ ಕೂತ್ಕೊಂಡು ಒಂದು ಟೀ ಕುಡಿತಾ, ಒಂದು ಟೀ ಕುಡಿದು ಮುಗಿಸೋಷ್ಟರೊಳಗೆ ಕಂಪೋಸ್ ಮಾಡಿದಂಥ ಹಾಡು ಐ ಲವ್ ಯು ಸಂಜನಾ. ಜೊತೆಗೆ ಚೇತನ್ ಕುಮಾರ್ ಅವ್ರನ್ನ ಕರೆಸ್ಕೊಂಡ್ವಿ, ಅವರು ಅದ್ಭುತವಾಗಿ ಇದಕ್ಕೆ ಈಗಿನ ಟ್ರೆಂಡಿ ಫನ್ನಿ ಕೇಳಿದ ತಕ್ಷಣ ಮಜಾ ಮಾಡಬೇಕು ಇಷ್ಟ ಆಗುವಂಥ ಸಾಲ್ಗಳನ್ನು ಕೊಟ್ಟರು. ಒಂದು ಒಳ್ಳೆ ಸಾಂಗ್ ಆಗಿದೆ ಟೀಸರು, ಈಗ ತಾನೇ ಹಬ್ಬದ ಪ್ರಯುಕ್ತ ನೀವು ಈ ಹಾಡನ್ನ ಕೇಳಿದ್ದೀರಾ. ಇನ್ನು ಕೆಲವೇ ದಿನಗಳಲ್ಲಿ ಈ ಫುಲ್ ಸಾಂಗ್ ಬರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ, ಮಜಾ ಮಾಡ್ತೀರಾ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರ ಆರೈಕೆ ನಮ್ಮ ಮೇಲಿರಲಿ, ಇಡೀ ಸಲಗ ಚಿತ್ರತಂಡದ ಮೇಲಿರಲಿ ಅಂತ ಕೇಳ್ಕೊಂತೀವಿ. ನಮಸ್ಕಾರ. ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಹ್ಯಾಪಿ ಹೋಲಿ. ಇದೇ ಹೋಲಿ ಹಬ್ಬದ ಪ್ರಯುಕ್ತ ನಮ್ಮ ಸಲಗ ಚಿತ್ರತಂಡದಿಂದ ನಿಮ್ಗೆಲ್ರಿಗೂ ಒಂದು ಸ್ವೀಟ್ ಸರ್ಪ್ರೈಸ್. ಸೊ ಸಂಜನಾ, ಐ ಲವ್ ಯು ಸಂಜನಾ ಅನ್ನೋ ಸಾಂಗಿನ ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ ನಾವು. ಸೊ ಈ ಸಾಂಗ್ ಸ್ಪೆಷಾಲಿಟಿ ನನಗೇನಕ್ಕೆ ಸ್ಪೆಷಲ್ ಅಂದರೆ, ಅಫ್ಕೋರ್ಸ್ ನನ್ನ ಹೆಸರು ಮೇಲೇ ಇಡೀ ಸಾಂಗ್ ಕಂಪೋಸ್ ಮಾಡಿದರೆ ಈ ಮೂವಿಲಿ. ಆ್ಯಂಡ್ ಈ ಚಿತ್ರದಲ್ಲೂ ಕೂಡ ನಾನು ಸಂಜನಾ ಅನ್ನೋ ಕ್ಯಾರೆಕ್ಟರೇ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಖತ್ ಖುಷಿ ಆಗುತ್ತೆ ಬಿಕಾಸ್ ನನ್ನ ನೇಮಲ್ಲೇ ಸಾಂಗ್ ಕಂಪೋಸ್ ಆಗಿದೆ. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ಫ್ಯಾಕ್ಟರ್ ನನಗೆ. ಅಫ್ಕೋರ್ಸ್ ನೀವು ಟೀಸರ್ ಕೇಳಿನೇ ತುಂಬ ಎಂಜಾಯ್ ಮಾಡಿರ್ತಾರೆ ಈ ಸಾಂಗ್ನ. ಆ್ಯಂಡ್ ಮೂವಿ ನೋಡಿದ್ರೆ ಖಂಡಿತ ತುಂಬಾ ಖುಷಿ ಪಡ್ತೀರಾ. ಈಗಾಗಲೇ ಸೂರ್ಯಣ್ಣ ಸಾಂಗ್ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಸಾಂಗ್ ಕೂಡ ಅಷ್ಟೇ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ. ಸೊ ಇನ್ನೇನು ಪೂರ್ತಿ ಸಾಂಗ್ ಕೂಡ ನಿಮ್ಮೆಲ್ಲರ ಮುಂದೆ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಆ್ಯಂಡ್ ಮೂವಿ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊತೇನೆ. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಸೊ ಹಂಗಾಗಿ ಇವತ್ತು ಸ್ಪೆಷಲ್ ಏನು ಅಂದರೆ ನಮ್ಮ ಸಲಗ ಸಿನಿಮಾ ತಾವೆಲ್ಲ ಸೇರಿ ಏನು ಈ ಸಿನಿಮಾನ ಹೈಪ್ ಎತ್ಕೊಟ್ಟಿದ್ದೀರಾ, ಎಲ್ಲರೂ ಏನು ವೆಯ್ಟ್ ಮಾಡ್ತಾ ಇದ್ದೀರಾ ಸಲಗ ಸಲಗ ಅಂತ. ಆ ಸಲಗ ಸಿನಿಮಾದ ಇನ್ನೊಂದು ಸಾಂಗ್ನ ಇವತ್ತು ಬಿಡ್ತಾ ಇದ್ದೀವಿ, ಅದೇ ಸಂಜನಾ ಐ ಲವ್ ಯು ಸಂಜನಾ ಅಂತ. ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಾಂಗು, ಮತ್ತು ಈಗ ಫ್ರೆಶ್ಶಾಗಿ ಈ ಲವ್ ಮಾಡ್ತಿರೋರು ಅವ್ರಿಗೆ ಇಷ್ಟ ಆಗುವಂಥ ಒಂದು ಸಾಂಗ್ ಇದು. ಈ ಮೊದಲನೇ ಸರಿ ಡೈರೆಕ್ಷನ್ ಅನ್ನೋದೇ ತುಂಬ ಜವಾಬ್ದಾರಿ ಮತ್ತು ತುಂಬ ಭಯ ಇರೋವಂಥ ಕೆಲಸ ಇದು. ನಾವಿಲ್ಲಿ ಒಂದು ಅಂದ್ಕೊಂಡ್ವಿ, ಎಲ್ಲರಿಗೂ ಒಂದೊಂದು ಸಾಂಗ್ ಇಟ್ಟರೆ ಚೆನ್ನ ಅಂತ. ಸೊ ಹಂಗಾಗಿ ಇವತ್ತಿನ ಯೂತ್ಸ್ಗೆ ಅವ್ರಿಗೆ ಯಾವಾಗಲೂ ಯಾರ ಮೇಲೋ ಅವ್ರ ಮೇಲೆ ಪ್ರೀತಿ ಆಗ್ತಾನೆ ಇರುತ್ತೆ ಖಂಡಿತವಾಗ್ಲೂ. ಸೊ ಹಂಗಾಗಿ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಸಾಂಗು, ಒಂದು ಹುಡುಗ ಹುಡುಗಿಗೆ ಲವ್ ಮಾಡ್ತೀನಿ ಅಂದರೆ ಹೆಂಗೆಲ್ಲ ಪ್ರಪೋಸ್ ಮಾಡ್ಬೋದು ಅವನು ಅನ್ನೋ ಒಂದು ವಿಷಯ ಇಟ್ಕೊಂಡು ಈ ಪಕ್ಕ ಈ ಕಾಲೇಜ್ ಸ್ಟೂಡೆಂಟ್ಸು ಈಗ ತಾನೇ ಹೈಸ್ಕೂಲ್ ಪಾಸ್ ಔಟ್ ಆಗಿರೋರು ಅವ್ರಿಗೆಲ್ಲ ಈ ಫ್ರೆಶ್ ಲವರ್ಸ್ ಇರ್ತಾರಲ್ಲ ಅವ್ರಿಗೋಸ್ಕರ ಒಂದು ಸಾಂಗ್ ಮಾಡಿದ್ದೀವಿ ಇದು. ಅದೇ ಸಂಜನಾ, ಐ ಲವ್ ಯು ಸಂಜನಾ ಅಂತ.